ಸೃಜ ಮಜಾ. ದಯವಿಟ್ಟು ಈ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ಪಾಪ, ಯಾರೋ ನರಳಿ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಯಾರೋ ಎಲ್ಲ ಕಾಣುತ್ತಿದೆಯಲ್ಲ, ನಾನು ಪೊಲೀಸ್ ನಾಯಕರಿಂದ ತಪ್ಪಿಸಿಕೊಂಡು ಕುಳಿತುಕೊಳ್ಳಬೇಕೆಂದು ಬಂದರೆ ಈ ಪುಣ್ಯಾತ್ಮದ ದರ್ಶನವಾಯಿತು. ಹಾ, ಯಾರು ನರಳಿ ಸಾಯುವ ಸ್ಥಿತಿಯಲ್ಲಿದ್ದಾರೆ. ನಮಗೆ ದ್ರೋಹ, ಯಾರೋ ನರಳಿ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಇದು ಪರಮಾತ್ಮ, ಯಾರಪ್ಪ ನೀನು? ಇದು ಪರಮ ನ್ಯಾಯ. ಹಾ, ಈತನನ್ನು ನೋಡಿದರೆ ಸಾವಿರ ಹುಳಗಳು ಕಳೆದಷ್ಟು ಸಂಕಟವಾಗಬಹುದು. ಅಯ್ಯೋ, ಹೇಗಾದರೂ ಮಾಡಿ ಊರ ಹೊರಗಿನ ಡಾಕ್ಟರನ್ನು ಕರೆದುಕೊಂಡು ಬಂದು ತೋರಿಸಿದರಾಯಿತು. ಕರೆದುಕೊಂಡು ಬರುತ್ತೇನೆ. ಆಯ್ತಾಯ್ತು, ನಾನು ಪರೀಕ್ಷೆ ಮಾಡಿ ನೋಡ್ತೀನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಏನಾಗಿದೆ ನನಗೆ? ಹೇಗಾದರೂ ಮಾಡಿ ಈತನ ಪ್ರಾಣ ಉಳಿಸಿ ಡಾಕ್ಟರ್. ನಾನು ಪರೀಕ್ಷೆ ಮಾಡಿ ನೋಡ್ತೀನಿ. ಬೇಕಾದರೆ ಇವನಿಗೆ ಪೀಡ್ಸ್ ಬಂದಿರಬೇಕು, ಅಥವಾ ಯಾರಾದರೂ ಬಲವಾಗಿ ಹೊಡೆದಿರಬೇಕು. ಹೋಗಲಿ ಬಿಡಿ ಡಾಕ್ಟರ್, ಯಾರಾದರೂ ನಾವೇನು ಮಾಡಲು ಸಾಧ್ಯ? ಅವರ ಹಣೆಬಲದಲ್ಲಿ ಇಟ್ಟಂತಾಗಲಿ. ಹೌದು, ನಾನು ಆ ಪೊಲೀಸ್ ನಾಯಿಗಳಿಂದ ಡಾಕ್ಟರ್ ಮಾಡುವಷ್ಟು ಪ್ರಯತ್ನ ಮಾಡಿದ್ದೇನೆ. ಆಯ್ತು, ಅವನು ಬದುಕಿ ಉಳಿದಿದ್ದರೆ ಅವರ ತಂದೆ ತಾಯಿ ಮಾಡಿರೋ ಪುಣ್ಯ ಇಂಜೆಕ್ಷನ್ ಕೊಟ್ಟಿರುತ್ತೇನೆ, ಮುಂದೆ ಸಹ ಕೊಡ್ತೇನೆ. ನಾನೇನು ಬರ್ತೇನೆ. ಆಯ್ತು, ಹೋಗಿ ಬನ್ನಿ. ನಾನು ಆ ಪೊಲೀಸ್ ಕಾಟದಿಂದ ತಪ್ಪಿಸಿಕೊಂಡು ಹೋಗಬೇಕೆಂದು ಬಂದರೆ ಈ ಪುಣ್ಯಾತ್ಮನ ದರ್ಶನ ಆಯಿತು. ಯಪ್ಪ ಪುಣ್ಯಾತ್ಮ, ನನ್ನ ಪ್ರಯತ್ನ ಆಗುವಷ್ಟು ನಾ ಮಾಡೇನಿ. ಬದುಕಿದರೆ ಬದುಕ, ಸತ್ರ ಸಾಯ್. ಯಾರು ಏನು ಮಾಡಬೇಕಪ್ಪ? ಯಾರ ಹನಿ ಬರದೊಳಗೆ ಏನಿದ್ದದ ಆಗ್ತೈತೆ. ಯಪ್ಪ ನಾ ಹೋಗ.